ಸರ್ ನಮಸ್ತೆ. ಗೌರ್ಮೆಂಟ್ ಸ್ಕೂಲ್ ಸೆಟ್ ಹಾಕಿ ಶೂಟ್ ಮಾಡಿರುವಂತದ್ದು ಅಂತ ಹೇಳಿದ್ರು, ಕೇಳ್ಬಿಟ್ಟೆ. ಸೊ ಒರಿಜಿನಲ್ ಇರೋ ಸ್ಕೂಲ್ನ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ನ ಶೂಟ್ ಮಾಡಬಹುದಿತ್ತಲ್ವಾ, ಯಾಕೆ ಅಂತ ಸೆಟ್ ಹಾಕಿರೋದು ಯಾಕೆ ಅಂತ. ನಿಮ್ದು ಮೊಬೈಲ್ ಸರ್? ಸರ್ ನಂದು ರಿಯಲ್ಮಿ ಸರ್. ಹೌದಾ, ಕ್ಯಾಮ್ರಾ ಆಯ್ತಾ? ಚೆನ್ನಾಗಿದೆ ಸರ್. ಅಲ್ವಾ, ಈಗ ನೀವೇ ಬಂದಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ಬೋದು. ಸಿನಿಮಾ ಯಾವತ್ತಿದ್ರು ಒಳಗಡೆ ನಾವು ಮಾಡೋದು ಸರ್, ಒರಿಜಿನಲ್ ಇದ್ರು ನಾವು ಹೋಗಲ್ಲ ಸರ್. ಆಮೇಲೆ ಅದಕ್ಕಿನ್ನೂ ಬೇರೆ ಇದೆ ಸರ್, ಕ್ಲಾರಿಟಿ ಕೊಟ್ಬಿಡ್ತೀವಿ ಸರ್. ಯಾಕಂದ್ರೆ ಇನ್ನೊಂದು ಬರೀ ಒಂದು ಎರಡೂ ನಿಮಿಷ ಸಿನಿಮಾ ನೋಡಿದ್ರಲ್ಲ ಸರ್, ಎರಡೂ ನಿಮಿಷ ಸಿನಿಮಾ ನೋಡಿ ಕ್ಲಿಯರ್ ಆಕ್ಚುಲಿ ಕ್ಲಿಯರ್ ಅಲ್ವಾ ಸರ್, ಗಟ್ಟೆ ನೋಡಿ ಸರ್, ಅವಾಗ ಅರ್ಥ ಆಗುತ್ತೆ ನಾವು ಯಾಕೆ ಚೆಕ್ ಮಾಡ್ತೀವಿ. ಕೇಳಿದ್ದು ಒಂದು ಶಾಲೆ ಇಂಪ್ರೂವ್ ಆಗ್ಬೋದಾಗಿತ್ತಲ್ಲ ಅಂತ ನನ್ನ ಪ್ರಕಾರ. ಬಿಕಾಸ್ ನನಗೆ ಇವಾಗ ಸಿನಿಮಾ ಬಿಟ್ಟು ಬೇರೆ ಒಂದು ಲೈನಲ್ಲೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಎಸ್ಪೆಷಲಿ ರೂರಲ್ ಏರಿಯಾಸ್ ಇರಲಿ ಸಿಟೀಸಲ್ಲೂ ಇರಲಿ, ಗೌರ್ಮೆಂಟ್ ಶಾಲೆಗಳ ಒಂದು ಸಿಚುವೇಶನ್ ಏನು ಅನ್ನೋದು ಒಂದು ಒಂದು ಲೆವೆಲ್ಗೆ ನನಗೂ ಅರ್ಥ ಆಗ್ತಾ ಬಂದಿದೆ. ಹಾಗಾಗಿ ಈ ಒಂದು ಕ್ರಾಂತಿಯ ಮೆಸೇಜ್ ಏನಿರುತ್ತೆ ಅಂದ್ರೆ, ಇದರಿಂದ ಒಂದು ಶಾಲೆ ಅಲ್ಲ ಹಲವಾರು ಶಾಲೆಗಳಿಗೆ ಒಳ್ಳೇದಾಗುವಂತ ಒಂದು ಸಂದೇಶ ಶೂಟ್ ಮಾಡಿದ್ರು ಅನ್ನೋದು ಮುಖ್ಯ ಅನ್ನವೇ ಅಲ್ಲ. ಈ ಪಿಕ್ಚರ್ ಥ್ರೂ ದಿಸ್ ಮೂವಿ ನಾವು ಪಬ್ಲಿಕ್ಗೆ ಯಾವ ರೀತಿಯ ಒಂದು ಮೆಸೇಜ್ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇವತ್ತಿನ ಕಾಲಕ್ಕೆ ತುಂಬಾ ತುಂಬಾ ರೆಲೆವೆಂಟ್ ಇರುವಂತ ಒಂದು ಟಾಪಿಕ್, ಒಂದು ಮೇನ್ ಸಬ್ಜೆಕ್ಟ್ ಥ್ರೆಡ್ನ ಇಟ್ಕೊಂಡು ಮಾಡಿರೋದು. ಸೊ ಐ ಥಿಂಕ್ ಇವತ್ತಿನ ಒಂದು 2023 ಇವಾಗ ನಾವು ನೋಡಿದ್ರೆ ಕನ್ನಡ ಚಿತ್ರರಂಗ ಎಲ್ಲೆಲ್ಲೋ ಹೋಗ್ತಾ ಇದೆ. ವಿ ಆರ್ ಸೋ ಎಕ್ಸೈಟೆಡ್, ಈ ಒಂದು ಕಾಲ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಮಟ್ಟಕ್ಕೆ ಒಂದು ಪ್ಯಾನ್ ಇಂಡಿಯಾದಲ್ಲಿ ನಮ್ಮ ಕನ್ನಡ ಸಿನಿಮಾ ಎಲ್ಲ ಕಡೆನೂ ಒಂದು ಸೌಂಡ್ ಮಾಡ್ತಾ ಇದೆ ಅಂದ್ರೆ ವಿ ಆರ್ ಆಲ್ ಸೋ ಹ್ಯಾಪಿ ಅಂಡ್ ಪ್ರೌಡ್. ಅಂತ ಒಂದು ಆ ಪ್ಲಾಟ್ಫಾರ್ಮ್ ಟೈಮಲ್ಲಿ ಕ್ರಾಂತಿ ಅನ್ನೋ ಸಿನಿಮಾ ಬರೋದು ನಿಜಕ್ಕೂ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ರೆಲೆವೆಂಟ್ ಥಿಂಗ್. ಅಂಡ್ ಐ ಹೋಪ್ ಆ ಒಂದು ಮೆಸೇಜ್ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ ಇವೆ ನಾನು ವೇಟಿಂಗ್ ಪ್ರೊಸೀಡ್.